ನನಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಗುರುಗಳೇ ಅಯ್ಯೋ ಪಾಪ ನಾನು ಏನ್ ಮಾಡೋಣ ಅಂತೀರಾ ಯಜಮಾನ್ ಡಾಕ್ಟರ್ ಹತ್ರ ಹಣಗಲ್ವಾ ಯಜಮಾನ್ರಿಲ್ಲ ಗುರುಗಳೇ ಹೌದಾ ಮತ್ತೆ ಡಾಕ್ಟರ್ ಹತ್ರ ಏನಂತಾರೆ ಏನ್ ಸಮಸ್ಯೆ ಏನ್ ಆರೋಗ್ಯ ಬರಸ್ತಿದ್ರೆ ಏನ್ ಸಮಸ್ಯೆ ಸಲ ಉಸಿ ಉಸಿರಾ ಉಸಿರಾಟ ಸಮಸ್ಯೆ ಇರುತ್ತೆ ಗುರುಗಳೇ ಸಲ ಬೆನ್ನಲ್ಲಿ ಇರುತ್ತೆ ಕರೆಕ್ಟ್ ಆದ್ರಿಂದ ನೀವೇನ್ ಮಾಡಿ ಒಂದ್ ಕೆಲಸ ಮಾಡಿ ನಿಮ್ಮ ಮನೆ ಮಂಚ ನೀವು ಜ್ಞಾಪಕ ಇಟ್ಕೊಳ್ಳಿ ಪೂರ್ವಕ್ಕೆ ತಲೆ ಹಾಕ್ಬೇಕು ಅಗ್ನಿ ಮೂಲೆಗೆ ಮಂಚ ತಳ್ಬೇಕು ಹೇಳಿ ಪೂರ್ವಕ್ಕೆ ತಲೆ ಹಾಕ್ಬೇಕು ಅಗ್ನಿ ಮೂಲೆ ಅಂದ್ರೆ ನಿಮ್ಮ ಮನೆ ಬೆಡ್ರೂಮ್ ಒಳಗೆ ನೀವೆಲ್ಲ ಮಲ್ಕೊಂತೀರೋ ಅಗ್ನಿ ದಿಕ್ಕಿಗೆ ಮಂಚನ ದಕ್ಷಿಣದ ಗೋಡೆ ತಳ್ಬಿಡ್ಬೇಕು ಪೂರ್ತಿಯಾಗಿ ಪೂರ್ವಕ್ ತಲೆ ಹಾಕೊಂಡು ಮಲ್ಕೊಳ್ಳಿ ಅಲ್ಲಿ ಒಂದು ಬಿಳಿ ಸಾಸಿವೆ ಒಂದೇ ಒಂದು ವೇಲು ವೇಲ್ ಅಂದರೆ ಸುಬ್ರಹ್ಮಣ್ಯನ ವೇಲು ಅಲ್ಲಿ ಏನಾದರೂ ಬೆಳ್ಳಿದ ಅನುಕೂಲ ಆದರೆ ಬೆಳ್ಳಿ ತೊಗೊಳ್ಳಿ ಹಿತ್ತಾಳಿ ಅನುಕೂಲ ಆದರೆ ಹಿತ್ತಾಳಿ ತೊಗೊಳ್ಳಿ ತಾಮ್ರದ ಅನುಕೂಲ ಅಂತ ತಾಮ್ರ ಪುಟಾಣಿ ವೇಲ್ ತೊಗೋಬೇಕು ಸುಬ್ರಹ್ಮಣ್ಯಂದು ಇಟ್ಕೊಳ್ಳಿ ಬೆಳ್ಳಿ ಅನುಕೂಲ ಆದರೆ ಬೆಳ್ಳಿ ತೊಗೊಳ್ಳಿ ಹಿತ್ತಾಳಿ ಆದರೆ ಹಿತ್ತಾಳಿ ತೊಗೊಳ್ಳಿ ತಾಮ್ರ ಆದರೆ ತಾಮ್ರ ಬಿಳಿ ಸಾಸಿವೆ ಜೊತೆ ಕೆಂಪು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ನಿಮ್ಮ ದಿಮ್ಮ ಕೆಳಗೆ ಇಟ್ಕೊಳ್ಳಿ ಪೂರ್ವಕ್ಕೆ ತಲೆ ಹಾಕೊಂಡು ಮಂಚನ ತಳ್ಳಿಬಿಟ್ಟು ಮಲ್ಕೊಳ್ಳಿ ಲಕ್ಷ್ಮಾಗಿ ಇದನ್ನು ಹಾಗೇ ಇಟ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯ ನನಗೆ ನೀರು ತೆಗಿತಾಯಿದ್ದಾರೆ ಇದೆಲ್ಲ ದೋಷಗಳು ಸರ್ಪದಿಂದಾನೆ ಉಸಿರಾಡಕ್ಕೆ ತೊಂದರೆ ಸರ್ಪದಿಂದಾನೆ ಸರ್ಪ ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷ ಜನ್ಮೆ ಜಯ ಸೇಜ್ಞ ಅಂತೇ ಆಸ್ತಿಕ ಮಹಾಪುರ ಇದಕ್ಕೋಸ್ಕರ ಆಸ್ತಿಕ ಮಹಾಮುನಿಗಳನ್ನ ಸ್ಮರಣೆ ಮಾಡ್ಕೊಳ್ಳೋ ಸುಬ್ರಹ್ಮಣ್ಯ ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಲಿ ಈ ಉಂಡಿಗೆ ನೀವೇನ್ ಮಾಡಬೇಕು ತೆಗೆದು ಹಾಕ್ಬೇಕು ಅಬ್ಬಾ ಕಾಪಾಡುತ್ತಾ ನಿಮ್ಮ ತುಲಾಭಾರ ಅಕಸ್ಮಾತ್ ಅನುಕೂಲ ಆದರೆ ಬೆಲ್ಲ ಕೊಡಿ ಇಲ್ಲ ಬೇಳಾದ್ರೆ ಬೇಳ ಕೊಡಿ ಮುಟೆನ ಕೊಟ್ಟು ನಾನು ಕಾಪಾಡಪ್ಪ ಈ ಪರಿವರ್ತನೆ ಮಾಡಿಕೊಡು ಲೋಕದಿಂದ ಮುಕ್ತಿ ಕೊಡೋದು ಹೊಡೆ ಕೊಡ್ತೀಯ ಆದರೆ ಈ ಥರ ನಳಿಸ್ಬೇಡ ದಯವಿಟ್ಟು ಅಂತ ಕೇಳ್ಕೊಳ್ಳಿ ಯಾಕೆ ಚೇಂಜ್ ಆಗಲ್ಲ ಸುಬಣ್ಣ ಖಂಡಿತ ಒಳ್ಳೇದು ಮಾಡ್ತಾರೆ ಚಿಂತೆ ಮಾಡಬೇಡಿ ಧೈರ್ಯವಾಗಿ ಸರ್ಪದೋಷ ಇರೋ ವಿಚಾರವೂ ಕೂಡ ಸಂಪೂರ್ಣ ಯಾಗದಲ್ಲಿ ಕುಬೇರ ಯಾಗದಲ್ಲಿ ಕೂಡ ಪರಿಹಾರ ಸಿಗುತ್ತೆ ಖಂಡಿತ ಸಿಗುತ್ತೆ ಅದನ್ನ ಹೇಳಬೇಕಲ್ಲ ಅವ್ರಿಗೆ ಖಂಡಿತ ಸಿಗುತ್ತೆ ಅರವಿಂದ ಏನಂತ ಹೇಳ್ತೀವಿ ಅಂದ್ರೆ ಏನಾಗುತ್ತೆ ಬಹಳ ಜನ ಮದುವೆ ಆಗಿಲ್ಲ ಅಂದರೆ ಬನ್ನಿ ನಾನೇ ಮದುವೆ ಮಾಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ ಅರ್ಥ ಆಯಿತು ಆದ್ರಿಂದ ಏನಾಗ್ಬಿಡುತ್ತೆ ಬ್ರಹ್ಮಾಂಡಗಳು ಪ್ರತಿಯೊಂದಕ್ಕೂ ಇದಕ್ಕೆ ಕರೀತಾರೆ ಅಂತ ಒಂದು ಪರಿಹಾರ ಅಲ್ಲಿ ಕೊಡ್ಬೋದು ಅದಕ್ಕೆ ನಾನು ಆವಾಗಿಂದ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ ನಿನ್ನಪ್ಪ ಇಟ್ಕೊಳ್ಳಿ ನೂರೆಂಟು ಹೋಮಕುಂಡಗಳು ಬರೀ ಕುಬೇರ ಮಹಾಯಾಗದಲ್ಲಿ ಪ್ರಧಾನತ್ವ ಇರುತ್ತೆ ಜೊತೆಗೆ ಇರತಕ್ಕಂಥ ಹೋಮಕುಂಡಗಳು ನಿಮ್ಮ ಈ ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ ಗಂಡ ಎಂಟಿ ಗಣ್ಯೋನ್ಯತೆ ಹೋಗಲಿ ಆಗಲಿ ಅಥವಾ ಯಾವ ಕಾಲಕ್ಕೂ ಘರ್ಷಣೆ ಇರಲಿ ಭೂಮಿ ತೊಗೊಂಡಿಲ್ಲ ಅದಕ್ಕೆ ಸ್ಥಳದಾತಾಯ ವಿದ್ಮಹೆ ಗೃಹ ದೇನವೇ ದೇಮಹೆ ತನ್ನೋ ಕುಬೇರ ಲಕ್ಷ್ಮೀ ಪ್ರಚಾರ ಒಂದು ಬಾಡಿಗೆ ಮೇಲೆ ಕೂತಿದ್ದೀನಿ ಒಂದು ನಿವೇಶನೆ ಬೇಡವ ನಾನು ಯೋಗತೆಗೆ ಅಂತ ಎಷ್ಟೋ ಜನ ಒದ್ದಾಡಿರ್ತೀರ ಬಾಡಿಗೆ ಮನೆಯಿಂದ ಅಂಥದ್ದು ಕೂಡ ವ್ಯವಸ್ಥೆ ಏನು ಅಂದರೆ ಈ ಕುಬೇರನ್ನ ಕೊಡೋದು ಅಂದರೆ ಎಷ್ಟೋ ಜನ ಗೊತ್ತಿಲ್ಲ ಸೊ ಇದಕ್ಕೆಲ್ಲ ಕಾರಣ ಸರ್ವ ವ್ಯಾಧಿಗೆ ಎಲ್ಲಾ ಮದ್ದು ಅಂದ್ರೆ ಸಾರಾಯ ಅಂತ ಕೆಲವರು ಹೇಳ್ತಾರೆ ದೆರ್ದವ್ರು ಹಂಗೆಲ್ಲ ಅನ್ಕೋಬೇಡಿ ಭಗವಂತ ಒಬ್ಬನಿದ್ದಾನೆ ಆ ಭಗವಂತ ನಾನಾ ರೂಪದಲ್ಲಿ ನಿರಾಕಾರ ಪರಬ್ರಹ್ಮ ಸ್ವರೂಪ ಅದಕ್ಕೆ ಇಂಥ ಒಂದು ಯಾಗ ಅವಕಾಶ ಆಫ್ಟರ್ ಸೆವೆನ್ ಹಂಡ್ರೆಡ್ ಇಯರ್ಸ್ ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನು ಶ್ರೀಲಂಕಾದ ನಂತರ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ಅಗೋರಿಗಳು ಎಲ್ಲರೂ ಸೇರಿ ತಂತ್ರಿಗಳು ಎಲ್ಲ ಸೇರಿ ಈ ವ್ಯವಸ್ಥೆಯನ್ನು ಮಾಡಿದರು ಈಗ ಅವಕಾಶ ಎಲ್ಲಿಗೆ ಬಂದಿದೆ ರಾಜ್ ನ್ಯೂಸ್ಗೆ ಬಂದಿರತಕ್ಕಂಥದ್ದು ಸೊ ಅವ್ರ ಮುಖಾಂತರ ಈ ಲೋಕ ಕಲ್ಯಾಣಾರ್ಥ ಸಂಪೂರ್ಣ ಕುಬೇರ ಮಹಾಯಾಗಕ್ಕೆ ತಾವೆಲ್ಲ ಅರಮನೆ ಮೈದಾನದಲ್ಲಿ ಮಧ್ಯ ಮಧ್ಯೆ ಜ್ಞಾಪಿಸ್ತಾ ಇರ್ತೀನಿ ನೋಡಿ ಇವತ್ತು ಏನು ಅಂದರೆ ಐನೂರ ಎಂಬತ್ತು ಜನವರೆಗೂ ರಸೀದಿಗಳು ತೊಂದರೆ ಒಂದು ಲಕ್ಷ ರೂಪಾಯಿ ರಸೀನ ಶೋಜನೆ ತಗೊಂಡಿದ್ದೆ ಅದು ಕೇಳಿದೆ ದುಡ್ಡಿದ್ದವನು ಯಾವಾಗಲೂ ಇಟ್ಕೊಂಡು ಏನು ಮಾಡ್ತೀರಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರ್ರಿ ಯಾರೋ ಹೋಗ್ಬಿಡ್ತಾನೆ ಇವತ್ತು ಕೊಡಿ ಮಾಡಿ ವ್ಯವಸ್ಥಿತವಾಗಿ ಧನ ಪ್ರಾಪ್ತಿಯಾಗಲಿ ಎಷ್ಟೋ ಜನ ಇವತ್ತು ತಂದು ಕೊಟ್ಟಿರ್ತಕ್ಕಂಥದ್ದು ಅನುದಾನ ಕೊಡ್ಬೋದು ವ್ಯವಸ್ಥೆ ಮಾಡ್ಬೋದು ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ವ್ಯವಸ್ಥೆ ಹೇಗಾಗತ್ತೆ ಅನ್ನೋದಿದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ದುರುದ್ದೇಶಗಳಿಲ್ಲ ನಿಸ್ವಾರ್ಥ ಸೇವೆಯಿಂದ ಇದಕ್ಕೆ ಅರವತ್ತೈದು ಎಕರೆನಲ್ಲಿ ಮೂವತ್ತು ಎಕರೆ ಬರೀ ಯಾಗ ಶಾಲೆ ಅದಕ್ಕೆ ಆಗುತ್ತೆ ಪಾರ್ಕಿಂಗ್ ಆಗುತ್ತೆ ಅನುದಾನ ಕೊಟ್ಟಿರಾಗುತ್ತೆ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಅವಕ್ಕೆ ಅನುದಾನ ಬಹಳ ಮುಖ್ಯ ಪ್ರತಿಯೊಬ್ಬನಿಗೂ ಇವತ್ತು ಒಂದು ಹೊತ್ತು ಊಟ ಹಾಕ್ಬಿಟ್ರೆ ಸಾಕಪ್ಪ ನೋಡಿ ಇವತ್ತು ದೇವಸ್ಥಾನಕ್ಕೆ ಏನಕ್ಕೆ ಗೊತ್ತಾ ನೀವು ವೆಂಕಟರಮಣ ನೋಡೋಣ ಅಂತ ಹೋಗಲ್ಲ ಪುಳಿಯೋಗರೆ ಕಡೆ ಇವತ್ತು ಬಾರೆ ಅಂತೀರ ಸಂಕಷ್ಟ ದೊಡ್ತಿ ಓ ಫಸ್ಟ್ ಕ್ಲಾಸ್ ಅವ್ನು ಬರೀ ಕೊಡ್ತಾನೆ ಇವ್ನು ಫಸ್ಟ್ ಕ್ಲಾಸ್ ಒಬ್ಬಟ್ಟ ಕೊಡ್ತಾನಂತ ತಿನ್ನೋದೇ ಕಾಯ್ತಿರ್ತಾರ ತಿನ್ನಕ್ಕೆ ಬದುಕಬಾರ್ದು ಬದುಕಕ್ಕೆ ತಿನ್ನಬೇಕು ಸೊ ಅಂಥ ಸಮಯಕ್ಕೆ ದಾನ ಏನು ಕರ್ನಾಟಕದಲ್ಲಿ ಎಷ್ಟು ವಿಶೇಷ ಅಂದರೆ ಇವತ್ತಿನ ದಿವಸ ಅನ್ನದಾನಕ್ಕಿಂತ ಶ್ರೇಷ್ಠ ಇಲ್ಲ ನೋಡಿ ಕರ್ನಾಟಕದಲ್ಲಿ ಯಾಕೆ ಬಂದು ಎಲ್ಲರೂ ಇಲ್ಲಿ ಬತ್ತಿದ್ರೇಳಿ ಪ್ರತಿಯೊಬ್ಬರು ಬೇರೆ ದೇಶದಿಂದ ಇಲ್ಲಿ ಹೇಳಿ ಇಲ್ಲಿ ನೂರೈವತ್ತು ಕಿಲೋಮೀಟ್ರಿಗೆ ಊಟ ಬಹಳ ಚೆನ್ನಾಗಿ ಚೇಂಜ್ ಆಗುತ್ತೆ ಬಟ್ಟೆ ಚೇಂಜ್ ಆಗುತ್ತೆ ಭಾಷೆ ಚೇಂಜ್ ಆಗುತ್ತೆ ಇವತ್ತಿಗೂ ಎಲ್ಲರೂ ಒಂದು ಜೀವನ ಆದರೆ ನಮ್ಮ ಕರ್ನಾಟಕ ಹೋಗ್ಬಿಟ್ರೆ ಊಟದ ಚಿಂತೆ ಇಲ್ಲಪ್ಪ ಯಾರ ಮನೇಲದ್ದು ಫಸ್ಟ್ ಕ್ಲಾಸ್ ಅನುದಾನ ಮಾಡ್ತಾರೆ ಇಲ್ಲ ವೆರೈಟಿ ಊಟಗಳು ಸಿಗುತ್ತೆ ಅಂತ ಇವತ್ತು ಎಷ್ಟು ಊಟ ಅಂದರೆ ಇವತ್ತು ಕೇತು ದೋಷ ಪರಿಹಾರ ಆಗೋದು ಊಟದಿಂದ ಅದಕ್ಕೆ ಚಂದ್ರ ಕೇತು ಇದ್ದರೆ ಅನ್ನದಾನ ಸೊ ಅದಕ್ಕೆ ನೀವೆಲ್ಲ ಅಂದರೂ ಕರ್ನಾಟಕಕ್ಕೆ ಬರ್ತಾ ಇರೋ ಪ್ರತಿಯೊಬ್ಬರು ಅನ್ನದಾನಕ್ಕಿಂತ ದೊಡ್ಡ ಇಲ್ಲ ಹೃದಯ ಸಾಮ್ರಾಜ್ಯ ಇಟ್ಕೊಂಡು ಹೃದಯ ಸಾಮರ್ಥ್ಯಕ್ಕೆ ಇಟ್ಕೊಂಡು ವ್ಯವಸ್ಥೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ